ಸ್ನೇಹಿತರೆ ನಮಸ್ಕಾರ ಟ್ರೈಡೆಂಟ್ ಯಾನಕ್ಕೆ ಸ್ವಾಗತ ಸುಸ್ವಾಗತ ಗೆಳೆಯರೆ ನಾವುಗಳು ಸಹ್ಯಾದ್ರಿ ವಿಂಧ್ಯಾದ್ರಿ ಮೌಂಟ್ ಎವರೆಸ್ಟ್ ಕೇಟು ಕಾಂಚನಗಂಗಾ ಎಂಬೆಲ್ಲ ಶಿಖರಗಳ ಬಗ್ಗೆ ಕೇಳಿದ್ದೇವೆ ಆದರೆ ಈ ಭುವನದಲ್ಲೊಂದು ವಿವಿಧ ಬಣ್ಣಗಳಿಂದ ಕೂಡಿದ ಕಾಮನ ಬಿಲ್ಲಿನಂತೆ ಕಂಗೊಳಿಸುವ ಶಿಖರ ಹೊಂದಿದೆ ಅದರ ಬಗ್ಗೆ ನೀವು ಯಾವಾಗಲಾದರೂ ಕೇಳಿದ್ದೀರಾ ಹೌದು ವೈರುಧ್ಯತೆಯ ಆಗರವಾಗಿರುವ ಅನೇಕ ವಿಸ್ಮಯಗಳ ತಾಣವಾಗಿರುವ ಈ ನಮ್ಮ ಭೂಮಿಯಲ್ಲಿಯೇ ಅಂತಹದ್ದೊಂದು ಬಗೆ ಬಗೆಯ ವರ್ಣರಂಜಿತ ಶಿಖರವು ಇತ್ತೀಚೆಗೆ ಬೆಳಕಿಗೆ ಬಂದಿದೆ ವಿಶ್ವವಿಖ್ಯಾತ ದಟ್ಟವಾದ ಅಮೆಜಾನ್ ಫಾರೆಸ್ಟ್ ಬಗ್ಗೆ ಕೇಳಿದ್ದೀರಿ ಅಲ್ವಾ ಆ ಬೃಹತ್ ಅರಣ್ಯ ಪ್ರದೇಶಕ್ಕಾಗಿಯೇ ಹೆಸರಾಗಿರುವ ಪೆರು ಎಂಬ ದೇಶದಲ್ಲಿಯೇ ಈ ವರ್ಣರಂಜಿತ ಶಿಖರವೂ ಸಹ ಇದೆ ಪೆರು ಒಂದು ಸೌತ್ ಅಮೇರಿಕಾದಲ್ಲಿನ ಹೆಸರಾಂತ ದೇಶ ಅದರ ರಾಜಧಾನಿ ಲೀಮಾ ಆ ಪುಟ್ಟ ದೇಶ ಅನೇಕ ವಿಶೇಷತೆಗಳಿಗೆ ತನ್ನ ವನ್ಯ ಸಂಪತ್ತಿಗೆ ಹೆಸರಾಗಿರುವಂತಹ ದೇಶ ಕೆಲವೇ ಕೆಲವು ವರ್ಷಗಳ ಹಿಂದಿನಿಂದ ಅಲ್ಲೊಂದು ವರ್ಣರಂಜಿತ ಶಿಖರ ಸದ್ದು ಮಾಡ್ತಿದೆ ಅದರ ಹೆಸರೇ ವಿನಿಕುಂಕ ಇದನ್ನು ರೇನ್ಬೋ ಮೌಂಟೇನ್ ಮೌಂಟಾನ ಡಿ ಕಲರ್ಸ್ ಎಂದೆಲ್ಲ ಸಹ ಕರೀತಾರೆ ಇದು ಕೆಲವು ವರ್ಷಗಳ ಹಿಂದೆಯಷ್ಟೇ ಬೆಳಕಿಗೆ ಬಂದಿದೆ ಅನ್ನೋದಾದರೆ ಅದು ಹಾಗಿದ್ರೆ ಇತ್ತೀಚೆಗೆ ಹುಟ್ಟಿಕೊಂಡಿದೆಯಾ ಅಥವಾ ಮೊದಲಿನಿಂದಲೂ ಅಲ್ಲಿಯೇ ಇತ್ತಾ ಏನಿದರ ಕಥೆ ಗೆಳೆಯರೆ ಆ ರೇನ್ಬೋ ಮೌಂಟೇನ್ ಅಲ್ಲಿ ಮೊದಲಿನಿಂದಲೂ ಇದೆ ಆದರೆ ಅದರ ಮೇಲೆಲ್ಲ ಟೋಪಿಗಳು ಇದ್ದದ್ದರಿಂದ ಆ ಕಲರ್ಫುಲ್ ಪರ್ವತ ಇಲ್ಲಿಯವರೆಗೂ ಹಿಮ ಪರ್ವತದಂತಷ್ಟೇ ಕಾಣ್ತಾ ಇತ್ತು ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾದಂತೆ ಭೂತಾಪಮಾನದ ಏರುಪೇರಿನಿಂದಾಗಿ ಆ ಪರ್ವತದ ಮೇಲಿನ ಹಿಮವೆಲ್ಲ ಕರಗಿ ಹೋಗಿದೆ ಹಿಮವೆಲ್ಲ ಕರಗಿ ನೀರಾಗಿ ಹರಿದ ಮೇಲೆ ಆ ಪರ್ವತದ ಮೈಮೇಲಿನ ಬಣ್ಣ ಬಣ್ಣಗಳ ಪಟ್ಟಿಗಳು ಎಂಥವರ ನೋಟವನ್ನು ಕ್ಷಣಾರ್ಧದಲ್ಲಿ ತನ್ನೆಡೆಗೆ ಸೆಳೆಯುವಷ್ಟು ಮೋಹಕವಾಗಿ ಗೋಚರಿಸತೊಡಗಿವೆ ಯಾರೋ ಆ ಪರ್ವತಕ್ಕೆಲ್ಲ ಸಾಕಷ್ಟು ಸಮಯ ತೆಗೆದುಕೊಂಡು ತುಂಬ ಅಚ್ಚುಕಟ್ಟಾಗಿ ತರಹದ ಬಣ್ಣಗಳನ್ನು ಬಳಿದಿದ್ದಾರೇನೋ ಎಂಬುವಷ್ಟರ ಮಟ್ಟಿಗೆ ಅದರ ಸುಂದರತೆಯು ನೈಜ ಸ್ವರೂಪ ಪಡೆದುಕೊಂಡಿದೆ ಗೆಳರೆ ಪೆರುವಿನ ಆಂಡೀಸ್ ಪರ್ವತ ಶ್ರೇಣಿಯಲ್ಲಿರುವ ಈ ವಿನಿಕುಂಕ ಪರ್ವತ ಸಮುದ್ರ ಮಟ್ಟದಿಂದ ಸುಮಾರು ಐದು ಸಾವಿರದ ಎರಡು ನೂರು ಮೀಟರ್ಗಳಷ್ಟು ಅಂದರೆ ಹದಿನೇಳು ಸಾವಿರದ ಒಂದು ನೂರು ಅಡಿಯಷ್ಟು ಎತ್ತರದಲ್ಲಿದೆ ವಿನಿಕುಂಕ ಕುಸ್ಕೋ ನಗರದ ಆಗ್ನೇಯ ಭಾಗದಲ್ಲಿದ್ದು ಕ್ವಿಸ್ಪಿಕಾಂಚಿ ಪ್ರಾಂತ್ಯದ ಕುಸಿಪಾಟ ಜಿಲ್ಲೆ ಮತ್ತು ಕ್ಯಾಂಚೀಸ್ ಪ್ರಾಂತ್ಯದ ಪಿಟುಮಾರ್ಕ ಜಿಲ್ಲೆಯ ನಡುವಿನ ಔಸಂಗೇಟ್ ಎಂಬ ಪರ್ವತದ ಹಾದಿಯಲ್ಲಿದೆ ಈ ರೇನ್ಬೋ ಮೌಂಟೇನ್ಗೆ ಕಣಿವೆಯ ಮೂಲಕ ಹಾದು ಹೋಗುವ ಅಗತ್ಯತೆ ಇದ್ದ ಕಾರಣ ಪ್ರಯಾಣಿಕರಿಗೆ ಅವಕಾಶ ಕಲ್ಪಿಸಲು ಯಾವುದೇ ದೃಢವಾದ ಸಾರಿಗೆ ವಿಧಾನಗಳನ್ನು ಅಲ್ಲಿ ಅಭಿವೃದ್ಧಿಪಡಿಸಲಾಗಿಲ್ಲ ಆ ಪರ್ವತ ಐದು ಸಾವಿರದ ಎರಡು ನೂರು ಮೀಟರ್ಗಳಷ್ಟು ಎತ್ತರವಿರುವುದರಿಂದ ಶಿಖರದವರೆಗಿನ ಚಾರಣದ ಸಮಯದಲ್ಲಿ ಅಷ್ಟು ಹೆಚ್ಚಿನ ಎತ್ತರಕ್ಕೆ ಒಗ್ಗಿಕೊಳ್ಳಲು ಯಾರಿಗಾದರೂ ಸಮಯ ಬೇಕಾಗುತ್ತದೆ ಪೆರುವಿಗೆ ಪ್ರಯಾಣಿಸುವವರು ಮತ್ತು ಅಲ್ಲಿನ ಸ್ಥಳೀಯರು ಸಾಮಾನ್ಯವಾಗಿ ಈ ವರ್ಣರಂಜಿತ ಸೈಟ್ಗೆ ಭೇಟಿ ನೀಡಲು ವರ್ಷದ ಅತ್ಯುತ್ತಮ ಸಮಯ ಆಗಸ್ಟ್ ಆಗಿದೆ ಎಂದು ಒಪ್ಪಿಕೊಳ್ಳುತ್ತಾರೆ ಹಾಗೆಯೇ ಡಿಸೆಂಬರ್ ಜನವರಿ ಮತ್ತು ಫೆಬ್ರವರಿ ತಿಂಗಳುಗಳು ಇಲ್ಲಿಗೆ ಪ್ರಯಾಣ ಮಾಡುವವರಿಗೆ ಸೂಕ್ತ ಸಮಯವಲ್ಲ ಎಂಬ ಸಲಹೆಯನ್ನು ಸಹ ಅವರು ನೀಡುತ್ತಾರೆ ಗೆಳೆರೆ ಇಷ್ಟೊಂದು ಆಕರ್ಷಣೆ ಹುಟ್ಟುಹಾಕಿರುವ ಆ ಪರ್ವತದ ವಿವಿಧ ಬಗೆಯ ಬಣ್ಣಗಳಿಗೆ ಅಸಲಿ ಕಾರಣವಾದರೂ ಏನು ಅಲ್ಲಿನ ಸಹಜ ನೈಸರ್ಗಿಕ ವರ್ಣಲೇಪಿತ ಪರಿಯ ಹಿಂದಿರುವ ರಹಸ್ಯವಾದರೂ ಏನಿರಬಹುದು ಸ್ನೇಹಿತರೆ ಇದಕ್ಕೆಲ್ಲದಕ್ಕೂ ಕಾರಣ ಅಲ್ಲಿನ ಮಣ್ಣಿನಲ್ಲಿರುವ ವಿವಿಧ ಬಗೆಯ ಖನಿಜಗಳ ಸಂಯೋಜನೆಯಾಗಿದೆ ಅಲ್ಲಿರುವ ಪ್ರತಿಯೊಂದು ಬಣ್ಣಕ್ಕೂ ನಿರ್ದಿಷ್ಟವಾದ ಕಾರಣವಿದೆ ಕಲ್ಚರಲ್ ಲ್ಯಾಂಡ್ಸ್ಕೇಪ್ ಆಫೀಸ್ ಆಫ್ ದಿ ಡಿಸೆಂಟ್ರಲೈಸೇಷನ್ ಆಫ್ ದಿ ಸಿಟಿ ಆಫ್ ಕುಸ್ಕೋ ಇದರ ಪ್ರಕಾರ ಆ ಮಣ್ಣಿನಲ್ಲಿನ ಗುಲಾಬಿ ಬಣ್ಣಕ್ಕೆ ಕಾರಣವಾದದ್ದು ಆ ಮಣ್ಣಲ್ಲಿರುವ ಕೆಂಪು ಜೇಡಿ ಮಣ್ಣು ಫ್ಯಾಂಗೋಲಿಟಾಸ್ ಎಂಬ ಒಂದು ಬಗೆಯ ಮಣ್ಣು ಮತ್ತು ಆರಿಲಿಟಾಸ್ ಎಂಬ ಮರಳಿನ ನಿರ್ದಿಷ್ಟ ಪ್ರಮಾಣದ ಸಂಯೋಜನೆ ಕಾರಣವಾಗಿದೆಯಂತೆ ಇನ್ನು ಅಲ್ಲಿನ ಮಣ್ಣಿನಲ್ಲಿರುವ ಕ್ಯಾಲ್ಸಿಯಂ ಕಾರ್ಬೋನೇಟ್ನಲ್ಲಿ ಸಮೃದ್ಧವಾಗಿರುವ ಕಾಲ್ ಜೋಸ್ ಮರಳುಗಲ್ಲು ಹಾಗೂ ಮಾರ್ಲ್ಸ್ ಇವೆಲ್ಲವುಗಳ ಸಂಯೋಜನೆಯಿಂದಾಗಿ ಬಿಳಿ ಬಣ್ಣ ಉಂಟಾಗುತ್ತದೆ ಇನ್ನು ಕೆಂಪು ಬಣ್ಣಕ್ಕೆ ಕಾರಣ ಕಬ್ಬಿಣ ಅಂಶವುಳ್ಳ ಮಣ್ಣಿನ ಕಲ್ಲುಗಳು ಮತ್ತು ತೃತೀಯ ಅವಧಿಗೆ ಸೇರಿದ ಮೇಲ್ಮೈನ ಜೇಡಿ ಮಣ್ಣುಗಳು ಹಸಿರು ಬಣ್ಣವು ಫೆರೋ ಮ್ಯಾಗ್ನೀಷಿಯಂನಲ್ಲಿ ಸಮೃದ್ಧವಾಗಿರುವ ಫಿಲ್ಲೈಟ್ಗಳು ಮತ್ತು ಜೇಡಿ ಮಣ್ಣಿನಿಂದ ಉಂಟಾಗುತ್ತದೆ ಆ ಮಣ್ಣಿನಲ್ಲಿನ ಕಂದು ಬಣ್ಣ ಕಾಟನ್ನರಿ ಅವಧಿಗೆ ಸೇರಿದ ಮ್ಯಾಗ್ನೀಷಿಯಂನೊಂದಿಗೆ ಬಂಡೆಯಿಂದ ರಚಿತವಾದ ಫ್ಯಾಂಗ್ಲೋ ಉತ್ಪನ್ನವಾಗಿದೆ ಅಂತೆ ಮತ್ತು ಸಾಸಿವೆ ಹಳದಿ ಬಣ್ಣವು ಸಲ್ಫರಸ್ ಖನಿಜಗಳಿಂದ ಸಮೃದ್ಧವಾಗಿರುವ ಸುಣ್ಣದ ಮರಳುಗಲ್ಲುಗಳಿಂದ ಅಂತೆ ಗೆಳೆಯರೆ ಇದನ್ನೆಲ್ಲ ನೋಡಿದರೆ ಮೇಲಿರುವ ಆ ಸೃಷ್ಟಿಕರ್ತನ ಚಮತ್ಕಾರ ಎಷ್ಟು ದೊಡ್ಡದು ಅನಿಸೋಲ್ವಾ ಆ ಭಗವಂತ ಈ ಕಲರ್ಫುಲ್ ಭೂಮಿಯ ಮೇಲೆ ಎಷ್ಟೊಂದು ಸೋಜುಗಗಳನ್ನು ಸೂಜಿ ಮಲ್ಲಿಗೆಗಳಂತೆ ನಮಗಾಗಿ ಪೋಣಿಸಿಟ್ಟಿದ್ದಾನೆ ಅಲ್ವಾ ಬಣ್ಣ ಬಣ್ಣಗಳಿಂದ ಕೂಡಿದ ಫೆರುವಿನ ನೈಸರ್ಗಿಕ ಪರ್ವತವನ್ನು ನನಗಂತೂ ಒಮ್ಮೆಯಾದರೂ ನೋಡಲೇಬೇಕು ಎಂದೆನಿಸ್ತಿದೆ ಆದರೆ ಗ್ಲೋಬಲ್ ವಾರ್ಮಿಂಗ್ನಂತಹ ಪರಿಸರ ವಿನಾಶಿ ಪ್ರಕ್ರಿಯೆಯಿಂದಾಗಿ ಆ ವರ್ಣರಂಜಿತ ಪರ್ವತ ನಮಗೆಲ್ಲ ಗೋಚರಿಸುವಂತಾಯ್ತಲ್ಲ ಎಂಬ ವಿಷಯ ಸ್ವಲ್ಪ ಬೇಸರ ಮೂಡಿಸಿದೆ ಗೆಳೆರೆ ಇನ್ನು ಮುಂದೆ ಆದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡೋಣ ನೈಸರ್ಗಿಕ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸೋಣ ಎಕೋ ಫ್ರೆಂಡ್ಲಿ ನೀತಿಯನ್ನು ಅನುಸರಿಸೋಣ ಎಂದು ಹೇಳ್ತಾ ನಾನು ನಿರ್ಗಮಿಸ್ತೇನೆ ನೀವು ನಮ್ಮ ಚಾನಲ್ಗೆ ಹೊಸವರಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ವಿಶೇಷ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೇನೆ ಜೈ ಹಿಂದ್ ಜಯ ಕರ್ನಾಟಕ